ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಪ್ರಕೃತಿಸ್ ರೆಸಿಪೀಸ್. ಇವತ್ ಬಂದು ನಾನು ಚಿಕನ್ 65 ಹೇಗೆ ಮಾಡುದು ಅಂತ ತೋರಿಸ್ತೇನೆ. ಈಗ ಚಿಕನ್ 65ಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು, ಚಿಕನ್ 1/2 ಕೆಜಿ ತಗೊಂಡಿದ್ದೀನಿ, ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರ್ 2 ಟೇಬಲ್ಸ್ಪೂನ್ ಅಷ್ಟು, ಗಾರ್ಲಿಕ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿ ಲೀವ್ಸ್, ಗ್ರೀನ್ ಚಿಲ್ಲಿ, ಸಾಲ್ಟ್, ಟರ್ಮರಿಕ್ ಪೌಡರ್ 1/2 ಟೇಬಲ್ಸ್ಪೂನ್, 1 ಎಗ್, ಕೊಯಂಡರ್ ಪೌಡರ್ 1/2 ಟೇಬಲ್ಸ್ಪೂನ್, ಜೀರಾ ಪೌಡರ್ 1/2 ಟೇಬಲ್ಸ್ಪೂನ್, ಗರಂ ಮಸಾಲ 1/2 ಟೇಬಲ್ಸ್ಪೂನ್, ಕಾರ್ನ್ ಫ್ಲೋರ್ 1 ಟೇಬಲ್ಸ್ಪೂನ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ಸ್ಪೂನ್, ರೈಸ್ ಫ್ಲೋರ್ 2 ಟೇಬಲ್ಸ್ಪೂನ್, ಆಯಿಲ್ ಫ್ರೈ ಮಾಡಲಿಕ್ಕೆ. ಕರಿ ಲೀವ್ಸ್ ಅನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರ್ಡ್ 1/3 ಟೇಬಲ್ಸ್ಪೂನ್ ಅಷ್ಟು. ಒಳ್ಳೆ ಫ್ರೈ ಆಗಿದೆ. ಈಗ ಇದನ್ನು ತೆಗೆಯೋಣ. ಇದೇ ತರ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳುವ ಉಳಿದದನ್ನು.
ಈಗ ಚಿಕನ್ 65 ರೆಡಿ ಆಯ್ತು, ಅದಕ್ಕೀಗ ಒಗ್ಗರಣೆ ಹಾಕುವ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ನಾನು ಫ್ರೈ ಮಾಡಿದ ಎಣ್ಣೆನೆ ಹಾಕ್ತಿದ್ದೀನಿ ಇದಕ್ಕೆ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ, ಮೂರು ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಚಿಕನ್ ಆಡ್ ಮಾಡ್ಕೊಳ್ಳುವ, 65 ಚಿಕನ್. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಪೆಪ್ಪರ್ ಆಡ್ ಮಾಡ್ಕೊಳ್ಳಿ, ಒಂದ್ ಟೇಬಲ್ ಸ್ಪೂನ್ ಅಷ್ಟಿದೆ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಿ ಚಿಕನ್ 65 ರೆಡಿ ಆಗಿದೆ. ಹೇಗಿದೆ ಅಂತ ಟ್ರೈ ಮಾಡಿ ನೋಡಿ, ಕಮೆಂಟ್ಸ್ ಅಲ್ಲಿ ಹೇಳಿ. ಇಷ್ಟುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.